ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರ ನಡೆ ಏನು ಅನ್ನುವಂಥ ಒಂದು ಚರ್ಚೆ ಇತ್ತು ಆ ಸಂದರ್ಭದಲ್ಲಿ ಹೊಸ ಪಕ್ಷವನ್ನು ಕಟ್ಟಿ ಬಹುತೇಕ ಕ್ಷೇತ್ರಗಳಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆಯನ್ನು ಮಾಡಿದರು ಜೊತೆಗೆ ಅವರು ಗೆದ್ದು ಕೂಡ ಬಂದರು ಅವರು ಗೆದ್ದಿದ್ದು ಕಡಿಮೆ ಆದರೂ ಕೂಡ ಅವರು ಸೋಲಿಸಿದ್ದು ಮಾತ್ರ ಭಾಳಷ್ಟು ಜಾಸ್ತಿ ಆಗಿತ್ತು ಯಾಕಂತೇಳಿದ್ರೆ ಆ ಅವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ ವಿಭಜನೆ ಆಗಿದ್ದರಿಂದ ಸಹಜವಾಗಿಯೇ ಬಿ ಜೆ ಪಿಯ ಅಭ್ಯರ್ಥಿಗಳ ಮೇಲೆ ಪೆಟ್ಟು ಬಿತ್ತು ಹೀಗಾಗಿ ಈ ಬಾರಿ ಕಲ್ಯಾಣ ಕರ್ನಾಟಕ ಮಧ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ರಾಜ್ಯದ ಆಡಳಿತ ಚುಕ್ಕಾಣಿಯನ್ನು ಹಿಡಿತು ಇವತ್ತು ಪಕ್ಷವನ್ನು ಬಿ ಜೆ ಪಿ ಜೊತೆ ವಿಲೀನ ಮಾಡಿದ್ದಾರೆ ಬಿ ಜೆ ಪಿಯ ಬಾವುಟವನ್ನು ಕೈ ಹಿಡಿದಿದ್ದಾರೆ ಬಿ ಜೆ ಪಿಯ ಶಾಲವನ್ನು ತಮ್ಮ ಹೆಗಲ ಮೇಲೆ ಹಾಕ್ಕೊಂಡಿದ್ದಾರೆ ಸ್ವತಃ ಗಾಲಿ ಜನಾರ್ದನ್ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಏಕಾಏಕಿ ಈ ನಿರ್ಧಾರ ಜನಾರ್ದನ್ ರೆಡ್ಡಿ ಅವರು ತಗೊಂಡಿದ್ದು ಕಾರಣ ಏನು ಅಂತ ಏಕಾಏಕಿ ಎನ್ನುವಂಥ ವಿಚಾರ ಅನ್ನೋದಕ್ಕಿಂತ ಕೂಡ ರಾಜಕೀಯದಲ್ಲಿ ಮೊದಲಿಂದ ಕೂಡ ಅತಿ ಚಿಕ್ಕ ವಯಸ್ಸಲ್ಲೇ ಸನ್ಮಾನ್ಯ ಲಾಲ್ಕೃಷ್ಣ ಅಧ್ವಾನಿಯವರ ರಾಮ ರಥಯಾತ್ರೆಯಿಂದ ಸ್ಫೂರ್ತಿಗೊಂಡು ಭಾರತೀಯ ಜನತಾ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡಿರುವಂಥ ನಾನು ಕಳೆದ ಹದಿಮೂರು ವರ್ಷಗಳಲ್ಲಿ ಕೆಲವೊಂದು ಆ ಹದಿಮೂರು ವರ್ಷಗಳಲ್ಲಿ ತಮಗೆಲ್ಲ ಗೊತ್ತು ಏನೆಲ್ಲ ಘಟನೆಗಳಾಯಿತು ಅಂತೇಳಿ ಆ ಒಂದು ವಿಚಾರದಲ್ಲಿ ಪಕ್ಷಕ್ಕೆ ನಾನು ದೂರ ಇರುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿತ್ತು ಮತ್ತು ಸಾರ್ವಜನಿಕ ಬದುಕಲ್ಲಿ ಜನರು ನನ್ನನ್ನು ಬಯಸಿರುವಂಥ ಸಂದರ್ಭದಲ್ಲಿ ನಾನು ಪಕ್ಷ ಕಟ್ಟಿ ಜನರ ಮಧ್ಯದಲ್ಲಿ ಹೋಗಬೇಕಾಯಿತು ಸೊ ಇವತ್ತು ನಾನು ಭಾರತೀಯ ಜನತಾ ಪಕ್ಷಕ್ಕೆ ಮತ್ತು ಮರಳಿ ಸೇರ್ಪಡೆ ಆಗಿರುವಂಥದ್ದು ಒಂದು ಮಗು ಎಲ್ಲೊಂದು ಕಡೆ ದಾರಿಯಲ್ಲಿ ಹಾದಿ ತಪ್ಪಿದಾಗ ಮತ್ತು ಆ ತಾಯಿ ಸಿಕ್ಕಿದ ಸಂದರ್ಭದಲ್ಲಿ ಆ ತಾಯಿ ಮಡಿಲಿಗೆ ಸೇರಿಕೊಂಡು ಎಷ್ಟೊಂದು ಸಂತೋಷ ಮತ್ತು ಭದ್ರತಾ ಭಾವನೆ ಒಂದು ಮೈಮರೆಯುವಂಥ ಕ್ಷಣಗಳಿರುತ್ತೇನೋ ಇವತ್ತು ನಾನು ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಮರು ಸೇರ್ಪಡೆ ಆಗಿರುವಂಥದ್ದು ಆ ತಾಯಿ ಮಡಿಲಲ್ಲಿ ಮಗುಗಿರುವಂಥ ಒಂದು ಸಂತೋಷ ನನಗೆ ಇವತ್ತು ಆ ಭಾವನೆಗಳಲ್ಲಿ ಇದ್ದೀನಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರ ನಡೆ ಏನು ಅನ್ನುವಂಥ ಒಂದು ಚರ್ಚೆ ಇತ್ತು ಆ ಸಂದರ್ಭದಲ್ಲಿ ಹೊಸ ಪಕ್ಷವನ್ನು ಕಟ್ಟಿ ಬಹುತೇಕ ಕ್ಷೇತ್ರಗಳಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆಯನ್ನು ಮಾಡಿದರು ಜೊತೆಗೆ ಅವರು ಗೆದ್ದು ಕೂಡ ಬಂದರು ಅವರು ಗೆದ್ದಿದ್ದು ಕಡಿಮೆ ಆದರೂ ಕೂಡ ಅವರು ಸೋಲಿಸಿದ್ದು ಮಾತ್ರ ಭಾಳಷ್ಟು ಜಾಸ್ತಿ ಆಗಿತ್ತು ಯಾಕಂತೇಳಿದ್ರೆ ಆ ಅವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ ವಿಭಜನೆ ಆಗಿದ್ದರಿಂದ ಸಹಜವಾಗಿಯೇ ಬಿ ಜೆ ಪಿಯ ಅಭ್ಯರ್ಥಿಗಳ ಮೇಲೆ ಪೆಟ್ಟು ಬಿತ್ತು ಹೀಗಾಗಿ ಈ ಬಾರಿ ಕಲ್ಯಾಣ ಕರ್ನಾಟಕ ಮಧ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ರಾಜ್ಯದ ಆಡಳಿತ ಚುಕ್ಕಾಣಿಯನ್ನು ಹಿಡಿತು ಇವತ್ತು ಪಕ್ಷವನ್ನು ಬಿ ಜೆ ಪಿ ಜೊತೆ ವಿಲೀನ ಮಾಡಿದ್ದಾರೆ ಬಿ ಜೆ ಪಿಯ ಬಾವುಟವನ್ನು ಕೈ ಹಿಡಿದಿದ್ದಾರೆ ಬಿ ಜೆ ಪಿಯ ಶಾಲವನ್ನು ತಮ್ಮ ಹೆಗಲ ಮೇಲೆ ಹಾಕ್ಕೊಂಡಿದ್ದಾರೆ ಸ್ವತಃ ಗಾಲಿ ಜನಾರ್ದನ್ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಏಕಾಏಕಿ ಈ ನಿರ್ಧಾರ ಜನಾರ್ದನ್ ಅವರು ತಗೊಂಡಿದ್ದು ಕಾರಣ ಏನು ಅಂತ ಏಕಾಏಕಿ ಎನ್ನುವಂಥ ವಿಚಾರ ಅನ್ನೋದಕ್ಕಿಂತ ಕೂಡ ರಾಜಕೀಯದಲ್ಲಿ ಮೊದಲಿಂದ ಕೂಡ ಅತಿ ಚಿಕ್ಕ ವಯಸ್ಸಲ್ಲೇ ಸನ್ಮಾನ್ಯ ಲಾಲ್ಕೃಷ್ಣ ಅಧ್ವಾನಿಯವರ ರಾಮರಥಯಾತ್ರೆಯಿಂದ ಸ್ಫೂರ್ತಿಗೊಂಡು ಭಾರತೀಯ ಜನತಾ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡಿರುವಂಥ ನಾನು ಕಳೆದ ಹದಿಮೂರು ವರ್ಷಗಳಲ್ಲಿ ಕೆಲವೊಂದು ಆ ಹದಿಮೂರು ವರ್ಷಗಳಲ್ಲಿ ತಮಗೆಲ್ಲ ಗೊತ್ತು ಏನೆಲ್ಲ ಘಟನೆಗಳಾಯಿತು ಅಂತೇಳಿ ಆ ಒಂದು ವಿಚಾರದಲ್ಲಿ ಪಕ್ಷಕ್ಕೆ ನಾನು ದೂರ ಇರುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿತ್ತು ಮತ್ತು ಸಾರ್ವಜನಿಕ ಬದುಕಲ್ಲಿ ಜನರು ನನ್ನನ್ನು ಬಯಸಿರುವಂಥ ಸಂದರ್ಭದಲ್ಲಿ ನಾನು ಪಕ್ಷ ಕಟ್ಟಿ ಜನರ ಮಧ್ಯದಲ್ಲಿ ಹೋಗಬೇಕಾಯಿತು ಸೊ ಇವತ್ತು ನಾನು ಭಾರತೀಯ ಜನತಾ ಪಕ್ಷಕ್ಕೆ ಮತ್ತು ಮರಳಿ ಸೇರ್ಪಡೆ ಆಗಿರುವಂಥದ್ದು ಒಂದು ಮಗು ಎಲ್ಲೊಂದು ಕಡೆ ದಾರಿಯಲ್ಲಿ ಹಾದಿ ತಪ್ಪಿದಾಗ ಮತ್ತು ಆ ತಾಯಿ ಸಿಕ್ಕಿದ ಸಂದರ್ಭದಲ್ಲಿ ಆ ತಾಯಿ ಮಡಿಲಿಗೆ ಸೇರಿಕೊಂಡು ಎಷ್ಟೊಂದು ಸಂತೋಷ ಮತ್ತು ಭದ್ರತಾ ಭಾವನೆ ಒಂದು ಮೈಮರೆಯುವಂಥ ಕ್ಷಣಗಳಿರುತ್ತೇನೋ ಇವತ್ತು ನಾನು ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಆ ತಾಯಿ ಒಂದು ಸಂತೋಷ ಇದೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ ಡಬ್ಲ್ಯೂ ವಿಸ್ತಾರ ನ್ಯೂಸ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ